ಅತ್ಯಾಚಾರ ಮಾಡಿ ಕೊಂದವಂಗೆ 10,000 ಫೈನ್ ಅಂತೆ, 2 ತಿಂಗಳು ಜೈಲು ಶಿಕ್ಷೆ ಅಂತೆ. ಏನ್ ಜೀವಕ್ಕೆ ಬೆಲೆನೇ ಇಲ್ವಾ ಹಂಗಂದ್ರೆ ನಿಮ್ಮ ಯಾವನ ಈ ತೀರ್ಪು ಕೊಟ್ಟವನು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರಾ ಮಧುಜಯ ಯೂಟ್ಯೂಬ್ ಚಾನಲ್. ಜಸ್ಟಿಸ್ ಫಾರ್ ಶಶಿಕಲಾ ಅಂತ ಒಂದು ವಿಡಿಯೋ ಮಾಡಾಕಿದೆ. ಇದೇ ಜುಲೈ 23ನೇ ತಾರೀಕೊಂದು ಚಿತ್ರದುರ್ಗದಲ್ಲಿ ಒಂದು ಹಳ್ಳಿಲಿ ಶಶಿಕಲಾ ಅನ್ನೋ 7ನೇ ಕ್ಲಾಸ್ ಹುಡುಗಿ ಮೇಲೆ ಅತ್ಯಾಚಾರ ಆಯಿತು. ಅದರ ಬಗ್ಗೆ ಒಂದು ವಿಡಿಯೋ ಮಾಡಾಕಿದೆ, ಶೇರ್ ಮಾಡಿ ಅಂತ. ಪರವಾಗಿಲ್ಲ, ಒಂದು ತಕ್ಕಮಟ್ಟಿಗೆ ಹೋಗಿದೆ. ಇವತ್ತು ಆಲ್ಮೋಸ್ಟ್ ನೆನ್ನೆ ನೋಡಿದ್ದು, ಇವತ್ತು ವಿಡಿಯೋ ಮಾಡ್ತಾ ಇದೀನಿ. ಒಂದು ಪೋಸ್ಟ್ ನೋಡಿದೆ, ಅತ್ಯಾಚಾರ ಮಾಡಿದ ಕಿತ್ತೋದ್ ನನ್ನ ಮಗ, ಕಚ್ಚಡ ಗಾಂಡು ನನ್ನ ಮಗ ಸಿಗಾಕೊಂಡವನೆ ಅಂತ. ಆದ್ರೆ ಅದರಲ್ಲಿ ಬರ್ದಿದ್ದ ಲೈನ್ ಅನ್ನು ನೋಡಿ ನಂಗೆ ತುಂಬಾ ಬೇಜಾರಾಯ್ತು. ಏನ್ ಸ್ವಾಮಿ, ನಿಮ್ಮ ಮನೇಲಿ ಹೆಣ್ಣು ಮಕ್ಕಳು ಯಾರುಗಳು ಇಲ್ವಾ? ಅಲ್ಲ, ಅತ್ಯಾಚಾರ ಮಾಡಿ ಕೊಂದವಂಗೆ 10,000 ಫೈನ್ ಅಂತೆ, 2 ತಿಂಗಳು ಜೈಲು ಶಿಕ್ಷೆ ಅಂತೆ. ಏನ್ ಜೀವಕ್ಕೆ ಬೆಲೆನೇ ಇಲ್ವಾ ಹಂಗಂದ್ರೆ ನಿಮ್ಮ ಯಾವನ ಈ ತೀರ್ಪು ಕೊಟ್ಟವನು? ಯಾವನ ನೀನು ತೀರ್ಪು ಕೊಡಕ್ಕೆ? 2 ತಿಂಗಳು ಜೈಲು ಶಿಕ್ಷೆ ಸಾಕ? ಪೊಲೀಸ್ ಅವ್ರು ಏನ್ ಮಾಡ್ತಾ ಇದ್ದೀರಿ? ಕೋರ್ಟ್ ಹಾಕಿದೆ, 2 ತಿಂಗಳು ಸಾಕ? ಅಲ್ಲ, ಒಂದು ಜೀವ ಹೋಗಿದೆ, ಬಾಳಿ ಬದುಕಬೇಕಾಗಿರೋ ಹುಡುಗಿನ ಅತ್ಯಾಚಾರ ಮಾಡಿ ಕೊಂದಿದಾನಲ್ಲ, ಅವನಿಗೆ 2 ತಿಂಗಳು ಶಿಕ್ಷೆ ಸಾಕ? 10,000 ಫೈನ್ ಸಾಕ? ಅಲ್ಲ, ಎಂತ ಕಿತ ದರಿದ್ರ ನನ್ನ ಮಕ್ಕಳು ಇರ್ಬೇಕು, ಇಂಥ ತೀರ್ಪು ಕೊಟ್ಟಿದ್ದೀರಲ್ಲ, ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತ ನಿಮ್ಗೆ ತಲೆಯಲ್ಲಿ ಇಲ್ವೇ ಇಲ್ವಾ? ಕಂಡವ್ರ ಮನೆ ಹೆಣ್ಮಕ್ಳೆಲ್ಲ ಬೇರೆ, ನಿಮ್ಮ ಮನೆ ಹೆಣ್ಮಕ್ಳೆಲ್ಲ ಬೇರೆನಾ? ಲೇ, ಯಾವನೋ ಈ ತೀರ್ಪು ಕೊಟ್ಟವನು? ಕಚ್ಚಡ ಕಿತ್ತೋಗಿರೋ ಬೋಳಿ ಮಗ ಈ ತರ ತೀರ್ಪು ಕೊಟ್ರೆ ಪ್ರತಿಯೊಬ್ಬನು ಇದನ್ನ ನೋಡಿ ಇದೇ ತರ ಮಾಡಕ್ಕೆ ಆಲೋಚನೆ ಮಾಡ್ತಾ ಇರ್ತಾನೆ. ಅಂತದ್ ನಾಶ ಆಗ್ಬೇಕು ಅಂತಾನೆ. ನಾನು ಹೋದ್ಸಲ ವಿಡಿಯೋದಲ್ಲಿ ಅವಂಥವ್ರನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಿ ಅಂತ ಹೇಳಿದ್ದೆ ಪೊಲೀಸ್ ಅವ್ರಿಗೆ, ಏನಾದ್ರೂ ಈ ವಿಡಿಯೋ ರೀಚ್ ಆದ್ರೆ. ಅಲ್ಲ, ನಮ್ ಕರ್ನಾಟಕ ಪೊಲೀಸು ಅಂದ್ರೆ ಒಂದು ರೇಂಜ್ ಇದೆ ಸ್ವಾಮಿ. ಪ್ರಿಯಾಂಕಾ ರೆಡ್ಡಿದು ಆಯ್ತಲ್ಲ ನೋಡಿ, ಎನ್ಕೌಂಟರ್ ಮಾಡಿ ಸಾಯಿಸಿದ್ರು. ನೀವೇನ್ ಮಾಡ್ತಾ ಇದ್ರ? ಅವನಿಗೆ ಹೊಡೆದು ಬಿಡದ್ ಬಿಟ್ರೆ ಆಗಲ್ಲ, ಜನರಿಗೆ ನಾವು ಹೊಡ್ಸಿದ್ರೆ ಏನೋ ಆಗಲ್ಲ. 2 ತಿಂಗಳು ಜೈಲ. ಅಲ್ಲ, ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರಪ್ಪ ನೀವು? ಇಲ್ಲ, 2 ತಿಂಗಳು ಜೈಲಲ್ಲ, ಅವನ್ನ ಸಾಯಿಸ್ಬಿಡ್ಬೇಕು ಎನ್ಕೌಂಟರ್ ಮಾಡಿ, ಬಿಡಬಾರ್ದು ಅಂತವನ್ನ. ಅಂತ ಪಾಪಿಗಳನ್ನ ಬಿಟ್ಟೆ ಕಣ್ರಿ, ಇನ್ನು ಊರು ತುಂಬಾ ಪಾಪಿಗಳು ಜಾಸ್ತಿ ಆಗ್ತಾ ಇರೋದು. ಏನ್ ನೀವೆಲ್ಲ, ನಂಗೆ ಟೆನ್ಷನ್ ಆಗ್ಬಿಡುತ್ತೆ. ಈ ರೀತಿ ಒಂದು ಆಗ್ತಿರಲ್ಲ, ತೀರ್ಪು ಕೊಡಕ್ಕೆ ನೀವುಗಳು ಯಾರು? ಆ ಊರಲ್ಲಿ ನೀವೇನೇ ಆಗಿರ್ಬೋದು, ಒಂದು ಹೆಣ್ಣು ಮಗಳು ಸತ್ತೋಗಿದ್ದಾಳೆ, ಆ ಸ್ಥಿತಿಗೆ ತಂದು ಸಾಯಿಸಿದ್ದಾನೆ ನನ್ನ ಮಗ. ಅವನು ಕಚ್ಚಡ ಕಂತ್ರಿ ಕಜ್ಜಿ ನನ್ನ ಮಗ ಅವನು. ಅಂತವನ್ಗೆ 2 ತಿಂಗಳು ಜೈಲು ಶಿಕ್ಷೆ ಸಾಕು, 10,000 ಫೈನ್ ಹಾಕ್ಬಿಡೋಣ, ಬಿಟ್ಬಿಡೋಣ. ಆ ಬಿಟ್ರೆ ಫಸ್ಟ್ ನಿಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಇಡ್ತಾನೆ ಆ ಗಾಂಡು ನನ್ನ ಮಗ, ತಿಳ್ಕೊಳ್ಳಿ. ಯಾವನ್ ತೀರ್ಪು ಕೊಟ್ನೋ ಅವನ ಮನೆ ಹೆಣ್ಮಕ್ಳ ಮೇಲೆ ಕೈ ಇಡ್ತಾನೆ. ನೀವ್ ಯಾರ್ರಿ ತೀರ್ಪು ಕೊಡಕ್ಕೆ? ಕೋರ್ಟ್ ಇದೆ, ಅದಕ್ಕೆ ಪೊಲೀಸ್ ಅವ್ರು ಇದಾರೆ. ನೀವ್ ಈ ತರ ಎಲ್ಲ ತೀರ್ಪು ಕೊಡಕ್ ಹೋಗ್ಬಾರ್ದು. ಈ ತರ ಕೊಡೋ ತೀರ್ಪು ತಪ್ಪು. ದಯವಿಟ್ಟು ಪೊಲೀಸ್ ಅವ್ರಿಗೆ ಈ ವಿಡಿಯೋ ರೀಚ್ ಆದ್ರೆ ಆ ನನ್ ಮಗನ ಬಿಡ್ಲೇಬೇಡಿ, ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಿ. ಇಂತ ನನ್ ಮಕ್ಕಳು ಭೂಮಿ ಮೇಲೆ ಬಿಟ್ರೆ ರಕ್ತ ಬೀಜ ಸರ್ನ ವಂಶದವ್ರು ಇವರಲ್ಲ, ಚಿಕ್ಕ ಹುಡುಗಿ ವಯಸ್ಸಾಗಿರೋ ಮುದುಕಿ ಅಂತ ಯಾವ್ದು ನೋಡಲ್ಲ. ನನ್ ಮಕ್ಕಳು ಅತ್ಯಾಚಾರ ಮಾಡ್ತಾನೆ ಇರ್ತಾರೆ, ಸಾಯಿಸ್ತಾ ಇರ್ತಾರೆ. ಆದಷ್ಟು ಅವನು ಶಿಕ್ಷೆ ಆಗ್ಲೇಬೇಕು. ಗಲ್ಗಾದ್ರೂ ಆಗ ಸಾಯಿಸಿ, ಇಲ್ಲ ಎನ್ಕೌಂಟರ್ ಮಾಡಾದ್ರು ಸಾಯಿಸಿ. ದಯವಿಟ್ಟು ಅವನ್ನ ಹಂಗೆ ಬಿಡ್ಲೇಬೇಡಿ. ಇದು ನೀವು ಯಾವನ್ ಹೇಳಿದನೋ ಈ ತರ ಮಾಡ್ತೀವಿ ಅಂತ, ಅದು ದೊಡ್ಡ ತಪ್ಪು. ಇದನ್ನ ಒಂದು ನ್ಯಾಯ ಸಿಗ್ಲೇಬೇಕು, ಅವನ್ ಸಾಯ್ಲೇಬೇಕು. ಅವನ್ ಎಂತ ಇವನೇ ಆಗಿರ್ಲಿ, ಕೆಟ್ಟ ಹುಳ ಅವನು, ಅವನ್ನ ಬಿಡ್ಬೇಡಿ. ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ. ಎನ್ಕೌಂಟರ್ ಮಾಡೋದೇ ಅವನಿಗೊಂದು ದಾರಿ, ಬೇರೆ ಇಲ್ಲ. ಕೋರ್ಟು ಅದು ಇದು ಅಂದ್ರೆ ದಿನಗಳು ಕಳೀತಾನೆ ಇರುತ್ತೆ. ಅವನ್ ಎನ್ಕೌಂಟರ್ ಮಾಡಿ ಸಾಯಿಸಕ್ರಿ ಪೊಲೀಸ್ ಅವರೇ, ಚಿತ್ರದುರ್ಗದ ಪೊಲೀಸ್ ಅವ್ರು ಯಾರು ಇದೀರೋ, ದಯವಿಟ್ಟು ಸಾಯಿಸಿ ಅವನ್ನ. ಅಂತವ್ರನ್ನ ಭೂಮಿ ಮೇಲೆ ಹಾಕ್ಬಿಡ್ತೀರಾ? ಹ್ಯೂಮನ್ ರೈಟ್ಸು, ಆ ಹುಡುಗಿನ ಸಾಯಿಸ್ಬೇಕಾದ್ರೆ ಹ್ಯೂಮನ್ ರೈಟ್ಸ್ ಇತ್ತ ಅವನ್ಗೆ? ಅವಾಗ ಅದೆಲ್ಲ ಬಂದ್ ಮಾತಾಡಿ ಹ್ಯೂಮನ್ ರೈಟ್ಸ್ ಅವರು. ಒಬ್ಬನ ಯಾಕೆ ಸಾಯಿಸ್ತೀರಾ ಎನ್ಕೌಂಟರ್ ಮಾಡಿ ಅಂದ್ರೆ, ಆ ಹುಡುಗಿ ನರಳಿ ಸಾಯ್ಬೇಕಾದ್ರೆ ಅವರೆಲ್ಲ ಎಲ್ಲೋಗಿರ್ತಾರೆ ಹ್ಯೂಮನ್ ರೈಟ್ಸ್ ಅಂತ ಮಾತಾಡಕ್ ಬರ್ತಾರಲ್ಲ ಕೆಲವರು, ಓ ಬೇಕು ಅಂತ ಕೊಂದಿದ್ದೀರಾ ಅಂತ. ಆ ಹುಡುಗಿ
ನಾ ಕೊಲ್ತಾ ಇರ್ಬೇಕಾದ್ರೆ ಬಂದ್ ಕೇಳುತ್ತಾರ ಹಂಗೆ ಕೇಳಲ್ಲ ಅವರು, ಅವಾಗೆಲ್ಲೂ ಬರಲ್ಲ. ಪ್ರಿಯಾಂಕಾ ರೆಡ್ಡಿ ಅವ್ರ ಕೇಸಲ್ಲೂ ಇದೇ ಆಗಿದ್ದು, ಹ್ಯೂಮನ್ ರೈಟ್ಸ್ ಅವ್ರು ಬಂದ್ಬಿಟ್ರು ಹಂಗ್ ಮಾಡಿದ್ರ ಹಿಂಗ್ ಸಾಯಿಸಿದ್ರ ಇಷ್ಟು ಜನನ ಅಂತ. ಆ ಹುಡುಗಿರನ್ನ ಸಾಯಿಸ್ಬೇಕಾದ್ರೆ ಎಲ್ರಿಗೂ ಹೋಗಿರ್ತೀರಾ ನೀವು? ಹ್ಯೂಮನ್ ರೈಟ್ಸ್ ಅವ್ರೆ, ನಿಮ್ಗೆ ಕೇಳ್ತಾ ಇದ್ದೀನಿ, ಮತ್ತೆ ಎಲ್ಲಿ ಹೋಗಿರ್ತೀರಾ ನೀವು? ಅದಲ್ದೆ ಹ್ಯೂಮನ್ ರೈಟ್ಸ್ ಅವ್ರದ್ದು ಯಾವ ತರ ಇದೆ ಅಂದ್ರೆ, ಇನ್ನು ಮೊನ್ಮೊನ್ನೆ ಇನ್ನು ಒಂದ್ ಎರಡು ವಾರದಿಂದ ಡಿವಾಸ್ ಅವ್ರ ಮೇಲೆ ಒಂದ್ ಕೇಸ್ ಹಾಕ್ತಾರೆ, ಅಲ್ಲೇ ಮಾಡಿದ್ರು ಕೆಟ್ಟ ಮಾತು ಮಾತಾಡಿದ್ರು ಅಂತ. ಇದು ಇಂಥವೆಲ್ಲ ಮಾಡ್ತೀರಾ? ಇಂಥದ್ರ ಬಗ್ಗೆನು ಮಾತಾಡಿ, ಅವನ್ನ ಬಿಡ್ಬೇಕಾ? ಬದುಕಕ್ ಹಕ್ಕಿದ್ಯಾ ಅವನ್ಗೆ? ಅವನ್ ಕಿತ್ತೋ ನನ್ ಮಗ ಕಂಡ್ರಿ ಅವನು. ಒಂದ್ ಹುಡುಗಿನ ಈ ತರ ಮಾಡಿದಾನೆ ಅಂದ್ರೆ ಅವನ್ನ ಬದುಕಕ್ ಬಿಡಬಾರ್ದು. ದಯವಿಟ್ಟು ಕೇಳ್ಕೊತೀನಿ, ಯಾರ್ಯಾರಿದ್ದೀರೋ ಎಲ್ಲಾರು ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಇದ್ ಮಾಡಿ, ಈ ವಿಡಿಯೋನ ಆದಷ್ಟು ತಲುಪಿಸಿ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ತಲುಪಿಸಿ. ಬೇರೆ ಮನೆ ಹೆಣ್ಮಗಳು ಅಂತ ನೋಡಬೇಡಿ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ತಲುಪಿಸಿ. ಮತ್ತೆ ಈ ವಿಡಿಯೋ ಬಗ್ಗೆ ಆದಷ್ಟು ಬೇಗ ಮಾತಾಡಕ್ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಫ್ರೆಂಡ್ಸ್.